नरेंद्र मोदी प्रति बारी कर्नाटक के बंदा कर्नाटक बीजेपी घटक के रीतली बूस्टर् डोज सिक्दे अदू हले मैसूर भाग के मोदलने बारे मंड्या बंदा इडी इंडिया अदर बे चर्चे मातु याकप अरे बंद कारण ऐन आ कार्यक्रम पट्टी ऐन आ कार्यक्रम पट्टी ना सूक्ष्म गमनसंत राजकीय अंश सदेश हेगू राज्य राजकीय मोदी एंट्री कंपन कांग्रेस विरुद्ध बैंकि जे डी एस बे प्रीति का भेटी हिंदे हलू राजकीय ऐाचार इलाल नदे वो बंगलूर मैसूर मैसूर बंगलूर एक्सप्रेस वे लोकार्पणे आगोद अली जन समावेश आ समावेश वेदिके मेले सुमलता मत नदेवर ने ಒಂದು ಕಡೆ ಮೇಲ್ಕೋಟೆ ಇನ್ನೊಂದು ಕಡೆ ಆದಿ ಚುಂಚನಗಿರಿ ರಾಜಕೀಯನೂ ಇದೆ ಜಾತಿಯ ಸ್ಪರ್ಶನೂ ಇದೆ ಪ್ರಾಬಲ್ಯ ಇರುವಂತ ಜಾತಿಯನ್ನ ಓಲೈಸಿ ಮಾತಾಡುವಂತ ಭಾಷಣ ಕೂಡ ಇತ್ತು ಆದರೆ ಜಾತಿ ಒಂದೇ ಆಧಾರದ ಮೇಲೆ ನೀವು ಮತ ಚಲಾಯಿಸಬಾರದು ಮತ ಚಲಾಯಿಸೋದೇ ಆದರೆ ನೀವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೋಡಿ ಶಂಕುಸ್ಥಾಪನೆಯನ್ನು ನಾವೇ ಲೋಕಾರ್ಪಣೆಯನ್ನು ನಾವೇ ಎಂತ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟು ಸಮಯಾವಧಿ ಅಂದ್ರೆ ಒಂದು ನಿರ್ದಿಷ್ಟ ಸಮಯಾವಧಿಯಲ್ಲಿ ಸಾರ್ವಜನಿಕರಿಗಾಗಿ ಕೈ ತಗೊಂಡಂತ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಲೋಕಾರ್ಪಣೆ ಒಂದೇ ಅವಧಿಯಲ್ಲಿ ಒಂದೇ ಸರ್ಕಾರದ ಅವಧಿಯಲ್ಲಿ ಆಗುತ್ತೆ ಅಂದ್ರೆ ಡಬಲ್ ಇಂಜಿನಿನ ಒಂದು ಇಂಜಿನ್ ಅಟ್ ಲೀಸ್ಟ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಸಂದೇಶವನ್ನ ಮಂಡ್ಯ ಮತದಾರರಿಗೆ ನಿರ್ದಿಷ್ಟವಾಗಿ ಹಳೆ ಮೈಸೂರು ಮತದಾರರಿಗೆ ಸಾರ್ವತ್ರಿಕವಾಗಿ ಕೊಡೋದ್ರ ಮೂಲಕ ಒಂದು ಹೊಸ ಆಯಾಮವನ್ನ ತಿರುಗಿಸಿ ತಂದ್ರು ಬಿಜೆಪಿಯ ಅಂಗಳಕ್ಕೆ ಇದೆಲ್ಲದರ ನಡುವೆ ಒಂದಷ್ಟು ವಿವಾದ ಕೂಡ ಹುಟ್ಕೊಳ್ತು ಒಂದಷ್ಟು ಕಡೆ ಪೂರ್ಣಗೊಳ್ಳಲಿಲ್ಲ ಈ ಎಕ್ಸ್‌ಪ್ರೆಸ್ ವೇ ಯಾಕೆ ತರಾತುರಿಯಲ್ಲಿ ನೀವು ಇದರ ಲೋಕಾರ್ಪಣೆಗೆ ಮುಂದಾದ್ರಿ ಅನ್ನೋ ಪ್ರಶ್ನೆ ಆಯ್ತು ಫೈಟರ್ ರವಿ ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿ ಇವತ್ತಿನ ದಿನ ಅವರ ಮೇಲೆ ಯಾವುದೇ ಅಪರಾಧದ ಆರೋಪ ಅಥವಾ ಪ್ರಕರಣಗಳು ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರಿ ಬಹುಶಃ ಮುಂಬರುವ ದಿನಗಳಲ್ಲಿ ನಾಗಮಂಗಲದ ಅಭ್ಯರ್ಥಿಯಾಗಿ ಕೂಡ ಹೊರಹೊಮ್ಮುತ್ತಾರೆ ಅಂತವರನ್ನ ನೀವು ಕಳಿಸಿದ್ದೀರಿ ಪ್ರಧಾನಮಂತ್ರಿ ಅವರಿಗೆ ಕೈ ಮುಗಿದು ಮಾತನಾಡುತ್ತಿದ್ದಾರೆ ಇದು ಬಿಜೆಪಿಯ ನಿಜವಾದ ಸ್ಥಿತಿ ಗೆಲುವಿಗಾಗಿ ರಾಜಕೀಯ ಮೇಲುಗೈಗಾಗಿ ಯಾವ ತಳಮಟ್ಟಕ್ಕಾದರೂ ಇಳಿಯುತ್ತೆ ಪಕ್ಷ ಅಂತ ಈಗಾಗಲೇ ಕಾಂಗ್ರೆಸ್ ಕುಟುಕ್ತಿದೆ ಟೀಕಿಸುತ್ತಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲಿ ಕೃಷ್ಣ ಲೈವ್ ಜಾಯಿನ್ ಆಗಿದ್ದಾರೆ ಕೃಷ್ಣ ಬಿಜೆಪಿ ಅವರ ಪ್ರಯತ್ನಗಳು ಹತ್ತಾರು ಅದಕ್ಕೆ ಕಾಂಗ್ರೆಸ್ ಪ್ರತಿಕ್ರಿಯೆ ಒಂದು ರೀತಿ ಆದರೆ ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಅಂತ ಅಂದ್ರೆ ಪೂರ್ಣಗೊಳ್ಳದೇ ಇರುವಂತ ಎಕ್ಸ್‌ಪ್ರೆಸ್ ವೇನ ನೀವು ಲೋಕಾರ್ಪಣೆ ಮಾಡ್ತಿದ್ದೀರಿ ಅದು ಉರಿಗೌಡ ನಂಜೇಗೌಡ ದ್ವಾರ ಅದು ಸದ್ಯಕ್ಕೆ ತಾತ್ಕಾಲಿಕ ಬಟ್ ಮುಂದಿನ ದಿನಗಳಲ್ಲಿ ಶಾಶ್ವತ ದ್ವಾರವನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ ಒಬ್ಬರು ಅಭಿವೃದ್ಧಿ ಮಾತನಾಡಿದ್ರೆ ಇನ್ನೊಬ್ಬರು ಭಾವನಾತ್ಮಕ ವಿಷಯ ಇದೆರಡರ ಮಿಶ್ರಣವನ್ನು ನಾವು ಹೇಗೆ ಸ್ವೀಕರಿಸಬೇಕು ಕಟ್ಟುಕೊಂಡು ನಿಖಿಲ್ಗ ನರೇಂದ್ರ ಮೋದಿ ಅವರ ಹಳೆ ಮೈಸೂರು ಭಾಗ ಸಂಚಾರ ಏನಿದೆ ಒಂದು ರೀತಿ ಕಂಪನವನ್ನು ಮೂಡಿಸಿದೆ ಮತ್ತೆ ಇದು ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಲಾಭ ಆಗುತ್ತೆ ಅನ್ನೋದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಅನ್ನು ಮಾಡಿಕೊಂಡಿರುವಂತದ್ದು ಅದರಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆದ್ರೆ ಬಹುಮತವನ್ನು ನಾವು ಗಳಿಸಬಹುದು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿದೆ ನೀವು ಹೇಳಿದಂಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ವಿಚಾರವಾಗಿ ಸ್ಪಷ್ಟವಾದಂತಹ ನಿಲುವನ್ನು ತಾಳುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮಾತಾಡ್ತಾ ಇಲ್ಲ ಆದ್ರೆ ಈಗಾಗಲೇ ಫೈಟರ್ ರವಿ ವಿಚಾರದಲ್ಲೂ ಕೂಡ ಒಂದು ರೀತಿ ದ್ವಂದ್ವ ನಿಲುವನ್ನು ತೆಗೆದುಕೊಂಡಿದ್ದಾರೆ ಬಿಜೆಪಿ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಆದ್ರೆ ಈಗ ಅವ್ರು ಗೊತ್ತೇ ಇಲ್ಲ ಅನ್ನೋ ಮಾತನ್ನ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಮತ್ತೆ ಉರಿಗೌಡ ಮತ್ತೆ ನಂಜೇಗೌಡ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಿದ್ದಾರೆ ಒಟ್ಟು ಗೆಲ್ಲಬೇಕು ಗೆಲ್ಲಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ವಿಭಿನ್ನವಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಯಾವ ವಿಚಾರಗಳನ್ನು ನಾವು ಗಮನಿಸಬೇಕು ಅದೇ ಒಂದು ವಿಚಾರವನ್ನು ಇಟ್ಕೊಂಡೇನೆ ಒಂದು ರೀತಿ ಭಾವನಾತ್ಮಕವಾಗಿ ಅಂದ್ರೆ ಒಂದ್ ಕಡೆಗೆ ಸ್ಥಳೀಯ ಮಟ್ಟದ ಜಾತಿ ಒಲೈಕೆ ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಮತ್ತೆ ಅಭಿವೃದ್ಧಿ ವಿಚಾರವಾಗಿ ನಾವೇನೆ ಎಲ್ಲವೂ ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಮತ್ತೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗೂ ಕೂಡ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಆದರೆ ಜೆಡಿಎಸ್ ನಾಯಕರ ವಿರುದ್ಧವಾಗಿ ಮಾತ್ರ ಎಲ್ಲೂ ಕೂಡ ಮಾತಾಡೋದಿಲ್ಲ ಬಹುಶಃ ಜೆಡಿಎಸ್ ನಾಯಕರು ಅಲ್ಲಿ ಪ್ರಮುಖವಾಗಿ ನಾಯಕತ್ವವನ್ನು ವಹಿಸಿರತಕ್ಕಂಥವ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಏನಾದರೂ ಜೆಡಿಎಸ್ ಬಗ್ಗೆ ಮಾತಾಡಿದ್ರೆ ಇರತಕ್ಕಂತಹ ಓಟ್ಗಳನ್ನು ಕೂಡ ಕಳ್ಕೊಳ್ಳುವಂತಹ ಒಂದು ಭೀತಿ ಎದುರಾಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ ಆದರೆ ಒಂದಷ್ಟು ಸ್ಪಷ್ಟ ಆ ಭಾಗದಲ್ಲಿ ಒಕ್ಕಲಿಗ ನಾಯಕರನ್ನ ಒಕ್ಕಲಿಗ ಕೋಟೆಯನ್ನು ಛಿದ್ರ ಮಾಡುವಂಥದ್ದು ಬಿಜೆಪಿ ನಾಯಕರ ತಂತ್ರಗಾರಿಕೆ ಆಗಿದೆ ಅದಕ್ಕೋಸ್ಕರವಾಗಿ
ಸಾಮಾಜಿಕವಾಗಿ ಅಭಿವೃದ್ಧಿ ಮತ್ತೆ ಭಾವನಾತ್ಮಕವಾಗಿ ಜಾತಿ ಒಲೈಸುವ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ನರೇಂದ್ರ ಮೋದಿ ಅವರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಮತ್ತೆ ನರೇಂದ್ರ ಮೋದಿ ಅವರು ಆ ಭಾಗಕ್ಕೆ ಬಂದು ಹೋದ ನಂತರವಾಗಿ ಒಂದಷ್ಟು ಬಿಜೆಪಿಯಲ್ಲಿ ಬದಲಾವಣೆಗಳು ಕೂಡ ಕಾಣ್ತಾ ಇರುವಂತದ್ದು ಒಂದು ಕಡೆಗೆ ಸಚಿವ ನಾರಾಯಣ ಗೌಡರು ಕಾಂಗ್ರೆಸ್ ಸೇರ್ತಾರೆ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಆದರೆ ನಿನ್ನೆ ಒಂದಷ್ಟು ಏನೋ ಬಿಜೆಪಿಗೆ ನಿರೀಕ್ಷೆಗೆ ತಕ್ಕಂತೆ ಒಂದು ಯಶಸ್ಸು ಕೂಡ ಸಿಕ್ಕಿರುವಂತದ್ದು ಅದಕ್ಕೋಸ್ಕರವಾಗಿ ಸಚಿವ ನಾರಾಯಣ ಗೌಡರು ಕೂಡ ಈಗ ಬಿಜೆಪಿಯಲ್ಲೇ ಉಳಿಯುವಂತಹ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಅದರ ಜೊತೆಗೆ ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಮಂಡ್ಯ ಭಾಗಕ್ಕೆ ಭೇಟಿ ಕೊಟ್ಟ ನಂತರವಾಗಿ ಅಭ್ಯರ್ಥಿಗಳಿಗೂ ಕೂಡ ಒಂದು ರೀತಿ ಆತಂಕ ಆಯಿತು ನಾವು ಈ ಒಂದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ನಾವು ಗೆಲ್ಬಹುದಾ ಅಂತ ನರೇಂದ್ರ ಮೋದಿ ಅವರೇ ಆವಾಗ ಬಂದೋದ್ರು ಒಂದು ರೀತಿ ಅವರಿಗೆ ಬೂಸ್ಟ್ ಕೂಡ ಸಿಕ್ಕಿದೆ ಬಿಜೆಪಿ ಅಭಿವೃದ್ಧಿ ವಿಚಾರದಲ್ಲಿ ಮತವನ್ನ ಕೇಳ್ತಾ ಇದೀವಿ ನಾವು ಗೆಲ್ಬಹುದು ಅನ್ನೋದು ಹೀಗೆ ಒಂದಷ್ಟು ಬಿಜೆಪಿಯಲ್ಲಿ ಬದಲಾವಣೆ ಕಾಣ್ತಾ ಇದ್ರೆ ಮತ್ತೊಂದಷ್ಟು ವಿಚಾರಗಳು ಈಗಾಗಲೇ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾವೆ ಈಗ ಈ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ವಿವಾದಗಳನ್ನು ಎದುರಿಸ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು ನಿಖಿಲ್ ರೈಟ್ ಥ್ಯಾಂಕ್ ಯು ಕೃಷ್ಣ